ಅಥಣಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಹೈಟೆಕ್ 108 ಆಂಬ್ಯುಲೆನ್ಸ್ ಹಸ್ತಾಂತರಿಸಿದ ಶಾಸಕ ಮಹೇಶ್ ಕುಮಟಳ್ಳಿ. ಕೋವಿಡ್ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಅವಶ್ಯವಾಗಿ ಆಂಬ್ಯುಲೆನ್ಸ್ ಬೇಕು ಎಂಬ ಮನವಿ ಹಿನ್ನೆಲೆಯಲ್ಲಿ ಗುರುವಾರ ಆಂಬ್ಯುಲೆನ್ಸ್ ವಿತರಿಸಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಸಕರು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಮಹೇಶ್ ಕುಮಟಳ್ಳಿಯವರು, ಶೀಘ್ರದಲ್ಲಿ ಸತ್ತಿ ಐಗಡಿ ಗ್ರಾಮದ ಸಾರ್ವಜನಿಕ ಆಸ್ಪತ್ರೆಗೆ ಕೂಡ ಹೈಟೆಕ್ ಆಂಬ್ಯುಲೆನ್ಸ್ ವಿತರಿಸಲಾಗುವುದು. ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ಯಾವುದೇ ಕೊರತೆಯಿಲ್ಲದೆ ಉತ್ತಮವಾಗಿ ಸೇವೆ ನೀಡುತ್ತಾ ಬಂದಿವೆ ಎಂದರು. ಇದೇ ವೇಳೆ ಅನಿಲ್ ಸೌದಾಗಾರ್, ತಾಲೂಕು ವೈದ್ಯಾಧಿಕಾರಿ ಬಸನ್ಗೌಡ ಕಾಗೆ, ಸಿಎಚ್ ಪಾಟೀಲ್ ಸೇರಿದಂತೆ ತಾಲೂಕಿನ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಸ್ಥಳೀಯರು ಭಾಗವಹಿಸಿದರು. ಲಕ್ಷ್ಮಣ್ ಕೋಳಿ, ಎಂಟಿವಿ ನ್ಯೂಸ್, ಅಥಣಿ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗಾಗಲೇ 3 ಆಂಬ್ಯುಲೆನ್ಸ್ಗಳನ್ನು ಇದ್ದಂಥದ್ದು. ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಕೂಡ ಆಂಬ್ಯುಲೆನ್ಸ್ ಅನ್ನು ತಂದಂಥದ್ದು. ಇವತ್ತು 108 ಹೈಟೆಕ್ ಆಂಬ್ಯುಲೆನ್ಸು, ಇದು ಭಾಳ ಅವಶ್ಯಕತೆ ಇದ್ದಂಥದ್ದು. ವಿಶೇಷವಾಗಿ ನಾವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಏನು ಆಂಬ್ಯುಲೆನ್ಸ್ದ ಕೊರತೆಯನ್ನು ನಮಗೆ ಗಮನಕ್ಕೆ ಬಂದಾಗ ಇದನ್ನು ಸರ್ಕಾರದ ಪ್ರಸ್ತಾವನೆಗೆ ಬರ್ತೀವಿ. ನಾವು ಈಗ ಐಗಡಿಗೂ ಕೂಡ ಒಂದು ಆಂಬ್ಯುಲೆನ್ಸ್ ಬೇಕು, ಸತ್ತಿಗೂ ಕೂಡ ಒಂದು ಆಂಬ್ಯುಲೆನ್ಸ್ ಬೇಕನ್ನುವಂಥದ್ದನ್ನು ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ಆಂಬ್ಯುಲೆನ್ಸ್ ಸೇವೆ ಭಾಳ ಅವಶ್ಯಕತೆ ಇದ್ದಂಥದ್ದು. ಇನ್ನು ಇವತ್ತಿನ ದಿವಸ ನಾವು ಇವತ್ತು ನಂದಗಾಂವದಲ್ಲಿ ಕೂಡ ಕಟ್ಟಡಗಳ ಪೂಜೆ ಇದೆ. ನಂದಗಾಂವ ಸಮುದಿ ನಡುವಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳನ್ನು ಅದನ್ನ ಮತ ಕ್ಷೇತ್ರದಲ್ಲಿ ಮಾಡಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಸರ್ ಹನ್ನೆರಡು ಗ್ರಾಮದಲ್ಲಿ ಈಗ ಡ್ರೈವರ್ಸ್ ಕೊರತೆ ಏನೂ ಇಲ್ಲ. ಅದು ತಾವೇನು ತಮ್ಮ ಗಮನಕ್ಕೆ ಮಾತಾಡಿದ್ವಿ, ಅದು ನನ್ನ ಗಮನಕ್ಕಿದೆ. ನಾನು ಕೂಡ ಮಾತಾಡಿದ್ದೀನಿ ಏನು ತಪ್ಪಾಗಿದೆ ಅನ್ನೋದನ್ನು, ಅದನ್ನು ಸುಟ್ಟು ತನಿಖೆ ಮಾಡಬೇಕು ಅನ್ನೋದಂಥದ್ದನ್ನು ಕೂಡ ತಿಳಿಸಿದೆ. ರಾಜ್ಯಾದ್ಯಂತ ವೈರಲ್ ಫೀವರ್ ಇದೆ ಸರ್. ಖಾಸಗಿ ಆಸ್ಪತ್ರೆಗಳಲ್ಲಿ 100 ಮಕ್ಕಳು ಅಡ್ಮಿಟ್ ಇದ್ದಾರೆ. ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ನನ್ನ ಪ್ರಕಾರ ಇವತ್ತಿನ ಸಂದರ್ಭದಲ್ಲಿ ಸರ್ಕಾರಿ ದವಾಖಾನೆ ವ್ಯವಸ್ಥಿತವಾಗಿದೆ. ಆಂಬ್ಯುಲೆನ್ಸ್ ಸೇವೆ ಕೂಡ ಆಂಬ್ಯುಲೆನ್ಸು ಕೂಡ ಕೊರತೆ ಇಲ್ಲ. ಡಾಕ್ಟರ್ಸ್ ಕೂಡ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕಿದೆ. ಇನ್ನು ಪೇಷಂಟ್ಗಳು ಈಗ ನಾನು ನಡು ಕೇಳಿದೆ, ಉದಾಹರಣೆಗಾಗಿ ಡಿಲಿವರಿ ಪೇಷಂಟ್ ಅಂದಾಜು 250-300 ಪೇಷಂಟ್ ಆಗ್ತಾಯಿದ್ದಾರೆ. ಸರ್ಜನ್ರು ಕೂಡ ಚೆನ್ನಾಗಿದೆ. ಹಾಗೇನಾದರೂ ಲೋಪದೋಷಗಳನ್ನು ಕಂಡು ಬಂದಂಥದ್ದನ್ನು ಆಮೇಲೆ ಸೂಕ್ತವಾದ ತನಿಖೆ ಆಗ್ತದೆ. ಅದರಲ್ಲಿ 2 ಮಾತಿಲ್ಲ. ಇನ್ನು ತಾವಂದಾಗ ಇನ್ನೂ ಇದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಧಾರಣೆ ಆಗಬೇಕಾಗಿದೆ. ಆಗುವ ನಿಟ್ಟಿನಲ್ಲಿ ಸವದಿಜಿಯವರಾದರೂ ನಾವು ಅದು ಪ್ರಯತ್ನ ಮಾಡ್ತೀವಿ, ಅದನ್ನು ಒಂದು 10 ತಲುಪ್ತೀವಿ ಅನ್ನುವಂಥ ಒಂದು ಭರವಸೆ. ಕರ್ತವ್ಯ ನಿರತ ವೈದ್ಯರದು ಅದನ್ನು ಎನ್ಕ್ವೈರಿ ಮಾಡಿಸ್ತೀವಿ. ಒಂದು ವೇಳೆ ಅವರು ಸರ್ಕಾರಿ ಡಾಕ್ಟರ್ ಆಗಿ ಖಾಸಗೀಕರಣ ಮಾಡಬಾರ್ದು ಅನ್ನುವಂಥ ಕಾನೂನು ಇದ್ದರೂ ಕೂಡ ಅದರಲ್ಲಿ ಅವ್ರು ಬರ್ತಿದ್ರು ಕೂಡ ನನಗೆ ಎಕ್ಸಾಕ್ಟ್ಲಿ ಕಲ್ಪನೆ ಇಲ್ಲ. ಅವ್ರು ಬಂದೇನೋ ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವುದಿಲ್ಲ ಅಂತೇಳಿ ಕೆಲವೊಂದು ಫಂಡ್ ತೊಗೊಂಡಿರ್ತಾರೆ. ಅದನ್ನು ತೊಗೊಂಡು ಅವರೇನೋ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿದ್ರು, ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ತದೆ. ಅವರು ಫಂಡ್ ತೊಗೋತಿದ್ದಿಲ್ಲ ಅಂದರೆ ಅದು ಕಾನೂನಾತ್ಮಕವಾಗಿ ಅವ್ರಿಗೇನು ಟೈಮ್ ಕೊಡಬೇಕು ಅದನ್ನು